ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಜಂಟಿ ಆಶ್ರಯದಲ್ಲಿ ಮಾರ್ಚ್ 9 ರಿಂದ 15 ರವರೆಗೆ ಮಂಗಳೂರಿನ ಪುರಪವಂತಲೆ ತುಳು ನಾಟಕ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸಿ ಬಂಡಾರಿಯವರು ತುಳು ಭಾಷೆಯ ಬೆಳವಣಿಗೆಗೆ ತುಳು ರಂಗಭೂಮಿಯ ಕೊಡುಗೆ ಅಪಾರವಾದದು। ನಾಟಕ ಪರ್ವದ 7 ದಿನಗಳಲ್ಲಿ 7 ಹಿರಿಯ ನಾಟಕಕಾರರ ಜನಪ್ರಿಯ ಕೃತಿಯನ್ನ ರಂಗದ ಮೇಲೆ ಪ್ರದರ್ಶನ ಹಾಗೂ ನಾಟಕಕಾರರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ। ಮಾರ್ಚ್ 9 ರಂದು ಸಂಜೆ 5:30 ಕ್ಕೆ ತುಳು ನಾಟಕ ಪರ್ವವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಕಾದರ್ ಉದ್ಘಾಟಿಸಲಿರುವರು। ಮಂಗಳೂರು ಶಾಸಕ ವೇದವ್ಯಾಸ ಕಾಮತ್ತವರು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವರು। ಮಾರ್ಚ್ 15 ರಂದು ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಹಿರಿಯ ನಿರ್ದೇಶಕ ಡಾಕ್ಟರ್ ರಿಚರ್ಡ್ ಕ್ಯಾಸ್ಟೆಲಿನೊ ಸಮಾರೋಪ ಭಾಷಣ ಮಾಡಲಿರುವರು। ಹಿರಿಯ ನಟಿ ಉಷಾ ಬಂಡಾರಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು। ನಾಟಕ ಪರ್ವದ 7 ದಿನಗಳ ಅವಧಿಯಲ್ಲೂ ಪ್ರತಿದಿನ ಸಂಜೆ 5:45 ಕ್ಕೆ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ತುಳು ಹಾಡುಗಳ ಪದರಂಗಿತ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು। तुणु नाटक अत तुणु भाषा मुझे भारी मल को तुणु नाटक तुणु कला अंत आई प्रती शक्ति अट्ले नेने गौरव चुड़ा दृष्टि करी वर्ष नम दाने करी पोन तुम एड नाटक मतलब समाज को एड सदेश नाटक आटक करी वर्ष मतलब अभी मनपुर अगले करी गौरव स्मरणे मतलब कार्यक्रम वारी पर्व कटे करी सी मतलब अवल नम कॉर्पोरेशन सहकार करी वर्ष ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ತುಳು ನಾಟಕ ಪರ್ವದ ಸದಸ್ಯರಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ತುಳು ಅಕಾಡೆಮಿಯ ರಿಜಿಸ್ಟ್ರಾರ್ ಚಂದ್ರಹಾಸ್ ರೈಬಿ, ಪಾಲಿಕೆಯ ಮುಖ್ಯ ಸಚೇತಕರಾದ ಶಶಿಧರ ಹೆಗಡೆ ಉಪಸ್ಥಿತರಿದ್ದರು। ಪವನ್ ಕಾಚಮಡ್ಕ, ವಿ4 ನ್ಯೂಸ್, 10.7 ಮಂಗಳೂರು।